ಲಾಕ್ಡೌನ್ ಘೋಷಿಸಿದ್ದರಿಂದ ದೇಶದ ಕೈಗಾರಿಕೆಗಳು ಮತ್ತು ವ್ಯಾಪಾರ ವಹಿವಾಟು ಸ್ಥಗಿತವಾಗಿತ್ತು. ದೇಶದ ಆರ್ಥಿಕತೆಗೆ ಶಕ್ತಿ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಿಸಿದ್ದು, ಪೀಣ್ಯ, ಗುಂಬಳಗೋಡು, ದಾಬಸ್ಬೇಟೆ ಕೈಗಾರಿಕಾ ವಲಯದ ಕಾರ್ಖಾನೆ ಮಾಲೀಕರು ಹಾಗೂ ಕೈಗಾರಿಕಾ ಸಂಘದ ಪದಾಧಿಕಾರಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಪೀಣ್ಯ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ ಅಸ್ತ್ರಣ್ಣ, ಲಾಕ್ಡೌನ್ನಿಂದ ವ್ಯಾಪಾರ ವಹಿವಾಟು ಉತ್ಪಾದನೆ ಸ್ಥಗಿತವಾಗಿತ್ತು. ನಿಯಮ ಸಡಿಲಗೊಳಿಸಿದ ನಂತರವೂ ಸಾಕಷ್ಟು ಕಾರ್ಖಾನೆಗಳು ತೆರೆದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 20 ಲಕ್ಷ ಪ್ಯಾಕೇಜ್ ಘೋಷಿಸಿರುವುದು ಕೈಗಾರಿಕಾ ವಲಯಕ್ಕೆ ವರವಾಗುವ ವಿಶ್ವಾಸವಿದೆ ಎಂದರು. ಕುಂಬಳಗೋಡು ಸಣ್ಣ ಕೈಗಾರಿಕಾ ಪ್ರದೇಶದ ಮುಖ್ಯಸ್ಥ ಲಿಂಗೇಶ್, ಕೇಂದ್ರ ಸರ್ಕಾರ ಘೋಷಿಸಿರುವ ಪ್ಯಾಕೇಜ್ ಅತ್ಯುತ್ತಮ ನಿರ್ಧಾರ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ಯಾಕೇಜ್ ಘೋಷಿಸಿರುವುದು ಬಹಳ ಉಪಯುಕ್ತ, ಬಹಳ ದೊಡ್ಡ ಮೊತ್ತ. ನಮ್ಮಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಏನನ್ನಿಸ್ತಾ ಇದೆ ಅಂತಂದ್ರೆ, ಅರೆ ನಮ್ಮ ಕ್ಷೇತ್ರಕ್ಕೆ ಏನೋ ಒಂದಾಗುತ್ತೆ. ಈಗಾಗಲೇ ತೊಂದರೆ ಆಗಿರುವಂತಹ ಹಲವಾರು ಜನಗಳಿಗೆ ಒಂದು ಸಹಾಯ ಖಂಡಿತ ಆಗುತ್ತೆ. ನಮಗೆ ಅದರಿಂದ ಹೊರಗಡೆ ಬರೋದಕ್ಕೆ, ಈಗೇನು ನಷ್ಟಗಳಾಗಿದೆ COVID-19 ನಷ್ಟದಿಂದ ಆಚೆ ಬರೋಕ್ಕೆ ಸಹಕಾರಿ ಆಗುತ್ತೆ ಅಂತ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ. ಯಾಕೆಂದರೆ ಪ್ಯಾಕೇಜ್ ನಮ್ಮ ಹತ್ರ ಭಾಳ ದೊಡ್ಡದಾಗಿರೋದ್ರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅದರಿಂದ ಎಷ್ಟು ಸಹಾಯ ಆಗುತ್ತೆ ಅನ್ನೋದು ನಾವು ಕಾದು ನೋಡ್ತಾ ಇದ್ದೀವಿ. ಪೀಣ್ಯ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ವಿಜಯ್ ಕುಮಾರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಅತ್ಯಂತ ಸ್ವಾಗತಾರ್ಹ ಎಂದು ತಿಳಿಸಿದರು. ಸಮಸ್ಯೆಗಳಿಗೂ ಸ್ಪಂದಿಸಿದ್ದಾರೆ. 20 ಲಕ್ಷ ಸಾವಿರ ಕೋಟಿ ಅಂತ ಏನು ಅನುದಾನನ ಘೋಷಿಸಿದರು, ಇದು ಬಹುಶಃ ನಮ್ಮ ಭಾರತದ ಇತಿಹಾಸ ಹೊಸ ಇತಿಹಾಸನ ಸೃಷ್ಟಿಸಿದ್ದಾರೆ ಅಂತ ನಾನು ಹೇಳ ಬಯಸ್ತೇನೆ. ನಾನು ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ಪ್ರಧಾನಮಂತ್ರಿ ಅವರು ಈ ನಿಟ್ಟಿನಲ್ಲಿ. ನಾನೇನು ಕೇಳೋದು, ನಮ್ಮ ಸರ್ಕಾರಗಳು, ಜನ ಸರ್ಕಾರಗಳು ಇದನ್ನು ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡಬೇಕಂತ ಕೇಳ್ಕೊಳ್ತೀನಿ.